ಕಾರ್ಕಳ ಒಂದು ಕ್ಷೇತ್ರಕ್ಕೆ ಅಭ್ಯರ್ಥಿಯ ಘೋಷಣೆಯನ್ನ ಬಿಟ್ಟು ಉಳಿದ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಈ ಹಿಂದೆ ಕಾಂಗ್ರೆಸ್ನ ಅಭ್ಯರ್ಥಿಯ ಘೋಷಣೆಯಾಗಿತ್ತು ಇದೀಗ ಇವತ್ತು ಅವರು ರಿಲೀಸ್ ಮಾಡಿದಂತ ಮೂರನೇ ಪಟ್ಟಿಯಲ್ಲಿ ಕಾರ್ಕಳದ ಕಾಂಗ್ರೆಸ್ ಅಭ್ಯರ್ಥಿಯ ಆಯ್ಕೆಯಾಗಿದೆ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು ಈ ಬಾರಿ ಕಾರ್ಕಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆ ಕೊಂಡಿದ್ದಾರೆ ಸೋ ಇನ್ನು ಕೊನೆಗೂ ಕಾಂಗ್ರೆಸ್ ಹೈ ಕಮಾಂಡ್ ಅಳೆದು ತೂಗಿ ಅಭ್ಯರ್ಥಿಗಳ ಪಟ್ಟಿಯನ್ನ ಇವತ್ತು ಬಿಡುಗಡೆ ಮಾಡಿದೆ ಇಶ್ರತನಕ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿಗೆ ಈ ಬಾರಿ ಟಿಕೆಟ್ ಅಲ್ಲಿ ಒಲಿದಿದೆ ಇಲ್ಲಿ ಕಾರ್ಕಳ ಕ್ಷೇತ್ರದಲ್ಲಿ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿಗೆ ಒಲಿದ ಟಿಕೆಟ್ ಇನ್ನು ಕಾರ್ಕಳದ ಪ್ರಬಲ ಕಾಂಗ್ರೆಸ್ ಅಭ್ಯರ್ಥಿ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು ಆಗಿದ್ರು ಕೆಲವೊಂದಿಷ್ಟು ಜನರು ಅವರ ಹೆಸರನ್ನ ಹೇಳ್ತಾ ಇದ್ರು ಅವರಿಗೆ ಸಿಗ್ತದೆ ಅನ್ನುವಂತದ್ದು ಸೋ ಇನ್ನು ಕಾರ್ಕಳದಲ್ಲಿ ನಾಲ್ಕು ಜನರು ಟಿಕೆಟ್ ಗಾಗಿ ಅರ್ಜಿ ಹಾಕಿದ್ರು ಈ ಹಿಂದೆ ನಾಲ್ಕು ಜನರು ಅರ್ಜಿಯನ್ನ ಹಾಕಿದ್ರು ಅಲ್ಲಿ ನೀರೇ ಕೃಷ್ಣ ಶೆಟ್ಟಿ ಡಿ ಆರ್ ರಾಜು ಅವರು ಮಂಜುನಾಥ್ ಪೂಜಾರಿ ಅದೇ ರೀತಿ ಸುರೇಂದ್ರನಾಥ್ ಶೆಟ್ಟಿ ಇವರು ನಾಲ್ಕು ಜನರು ಅರ್ಜಿಯನ್ನ ಹಾಕಿರುವಂತದ್ದು ಸೋ ಈ ನಾಲ್ಕು ಜನರನ್ನ ಬಿಟ್ಟು ಇದೀಗ ಮುನಿಯಾಲು ಉದಯ್ ಕುಮಾರ್ ಗೆ ಟಿಕೆಟ್ ಕೊಟ್ಟ ಕಾಂಗ್ರೆಸ್ ಸೋ ಅವರಿಗೆ ಈ ಬಾರಿ ಟಿಕೆಟ್ ಕೊಟ್ಟಿದ್ದಾರೆ ಕಳೆದ ಬಾರಿ ಚುನಾವಣೆಯಲ್ಲಿ ಮುನಿಯಾಲುಗೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪಿತ್ತು ಕಳೆದ ಬಾರಿ ಚುನಾವಣೆಯಲ್ಲಿ ಆದರೆ ಈ ಬಾರಿ ಅವರಿಗೆ ಟಿಕೆಟ್ ಒಲಿದೆ ಮತ್ತೆ ಟಿಕೆಟ್ ಕೈ ತಪ್ಪಿದ್ದರಿಂದ ಉದಯ್ ಕುಮಾರ್ ಗೆ ಒಂದಿಷ್ಟು ಅಸಮಾಧಾನ ಕೂಡ ಇದ್ದಿತ್ತು ಕಳೆದ ಬಾರಿಯ ಚುನಾವಣೆಯಲ್ಲಿ ಹಾಗಾಗಿ ಅವರು ಪಕ್ಷದಿಂದ ಸಂಪೂರ್ಣವಾಗಿ ಹಿಂದೆ ಸರಿದಿದ್ರು ಯಾವಾಗ ಅವರಿಗೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪತ್ತದೆ ಸೋ ಆ ಸಂದರ್ಭದಲ್ಲಿ ಪಕ್ಷದಿಂದ ಸಂಪೂರ್ಣವಾಗಿ ಅವರು ಹಿಂದೆ ಸರಿತಾರೆ ಮತ್ತೆ ಇನ್ನು ಕಾಂಗ್ರೆಸ್ ನಲ್ಲಿ ಕೂಡ ಅಷ್ಟೇನೂ ಆಕ್ಟಿವ್ ಕೂಡ ಆಗಿರಲಿಲ್ಲ ಆಗಿತ್ತವರು ಕೊನೆಗೂ ಈ ಬಾರಿಯ ಚುನಾವಣೆಯಲ್ಲಿ ಪಕ್ಷ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ ಸೋ ಒಂದಿಷ್ಟು ಜನರು ಹೇಳುವಂತದ್ದು ಕಾರ್ಕಳದಲ್ಲಿ ಕೆಲವರು ಹೇಳ್ತಾರೆ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿಗೆ ಸಿಗಬಹುದು ಇನ್ನು ಕೆಲವರು ಅರ್ಜಿ ಹಾಕಿದ್ದಾರಲ್ವಾ ನಾಲ್ಕು ಜನರು ಸೋ ಅದರಲ್ಲಿ ಯಾರಿಗಾದರೂ ಸಿಗಬಹುದನ್ನುವಂತಹ ಊಹೆ ಇದ್ದಿತ್ತು ಆದರೆ ಇವತ್ತು ರಿಲೀಸ್ ಆದಂತಹ ಅವರ ಪಟ್ಟಿಯಲ್ಲಿ ಕೊನೆಗೂ ಕಾರ್ಕಳದಲ್ಲಿ ಮುನಿಯಾಲು ಉದಯ್ ಕುಮಾರ್ ಅವರ ಹೆಸರು ಘೋಷಣೆಯಾಗಿದೆ ಸೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಪ್ರತಿನಿಧಿ ಆಗಿರುವಂತಹ ಹರಿಪ್ರಸಾದ್ ನಂದಳಿಕೆ ಅವರಿದ್ದಾರೆ ಬನ್ನಿ ಅವರ ಜೊತೆ ಮಾತಾಡೋಣ ನಮಸ್ತೆ ಹರಿಪ್ರಸಾದ್ ಅವರೇ ಓಕೆ ಅಂತ ಕಾರ್ಕಳದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯ ಘೋಷಣೆಯಾಗಿದೆ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು ಈ ಬಾರಿ ಆಯ್ಕೆಯಾಗಿದ್ದಾರೆ ಕಾರ್ಕಳದಲ್ಲಿ ಸೊ ಅಲ್ಲಿಯ ಚಿತ್ರಣ ಈಗ ಹೇಗಿದೆ ಅಂತ ನಿಜಕ್ಕೂ ಹೇಳ್ಬೋದು ಕಾರ್ಕಳ ಈ ಬಾರಿ ಒಂದು ಕಾರ್ಕಳ ವಿಧಾನಸಭಾ ಕ್ಷೇತ್ರ ಏನಿದೆ ಇಡೀ ರಾಜ್ಯದಲ್ಲಿ ಒಂದು ಕುತೂಹಲಕಾರಿಯಾದಂತಹ ಒಂದು ಕ್ಷೇತ್ರ ಅಂತ ಹೇಳ್ಬೋದು ಕಳೆದ ಬಾರಿ ಇಂಧನ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರು ಸುನೀಲ್ ಕುಮಾರ್ ಅವರು ಈ ಭಾಗದ ಶಾಸಕರಾಗಿ ಸಚಿವರಾಗಿ ಕೂಡ ಒಂದು ಕಾರ್ಯನಿರ್ವಹಿಸಿದ್ದಾರೆ ಇದೀಗ ಕಾಂಗ್ರೆಸ್ ನಲ್ಲಿ ಯಾರು ಅಭ್ಯರ್ಥಿ ಅನ್ನುವಂತಹ ಒಂದು ಸ್ಪಷ್ಟ ಉತ್ತರ ಸಿಕ್ಕಿರಲಿಲ್ಲ ಇವತ್ತು ಉದಯ್ ಮುನಿಯಾಲ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ಇದೀಗ ಒಂದಷ್ಟು ಉದಯ್ ಕುಮಾರ್ ಅವರ ಅಭಿಮಾನಿಗಳಲ್ಲಿ ಒಂದು ಹತ್ಯೆ ಉಂಟಾಗಿದೆ ಅಂತ ಹೇಳ್ಬೋದು ಇವರು ಕಳೆದ 2018ರಲ್ಲಿ ಕೂಡ ಒಂದು ಆಕಾಂಕ್ಷಿ ಆಗಿದ್ರು ಆ ಸಂದರ್ಭದಲ್ಲಿ ಕೊನೆಯ ಹಂತದಲ್ಲಿ ಗೋಪಾಲ್ ಭಂಡಾರಿ ಅವರಿಗೆ ಟಿಕೆಟ್ ಹೈಕಮಾಂಡ್ ನೀಡಿದ ಪರಿಣಾಮ ಒಂದು ರೀತಿಯಲ್ಲಿ ನಿರಾಸೆಯಿಂದ ಇವರು ಸ್ವಲ್ಪ ಹಿಂದೆ ಸರಿದಿದ್ರು ಪಕ್ಷದ ಚಟುವಟಿಕೆಗಳಿಂದ ಇದೀಗ ಮತ್ತೆ ಒಂದು ಅವಿರತ ಶ್ರಮದಿಂದ ಈ ಬಾರಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅವರು ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು ಓಕೆ ಇನ್ನು ಅಲ್ಲಿ ನಾಲ್ಕು ಜನರು ಅರ್ಜಿಯನ್ನ ಹಾಕಿದ್ರು ನೀರೇ ಕೃಷ್ಣ ಶೆಟ್ಟಿ ಡಿ ಆರ್ ರಾಜು ಅವರು ಮಂಜುನಾಥ್ ಪೂಜಾರಿ ಅದೇ ರೀತಿ ಸುರೇಂದ್ರ ಶೆಟ್ಟಿ ಅವರು ಇದೀಗ ಅರ್ಜಿ ಹಾಕಿದ ನಾಲ್ವರನ್ನ ಬಿಟ್ಟು ಇವರು ಅರ್ಜಿ ಹಾಕ್ಲಿಲ್ಲ ಇವರಿಗೆ ಕೊಟ್ಟಿದೆ ಸೊ ಅಲ್ಲಿ ಏನಾದ್ರೂ ಅಸಮಾಧಾನ ಉಂಟಾಗಿರ್ಬಹುದಾ ಆಕಾಂಕ್ಷಿಗಳಲ್ಲಿ ಈಗಲೇ ಅಸಮಾಧಾನ ಉಂಟಾಗ್ಲಿಕ್ಕೆ ಸಾಧ್ಯತೆ ಇಲ್ಲ ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದು ಜೊತೆಯಾಗಿದ್ರು ನಾಲ್ಕು ಮಂದಿ ಅಭ್ಯರ್ಥಿಗಳ ಆಕಾಂಕ್ಷಿಗಳ ಹೆಸರು ಕೇಳಿ ಬರ್ತಿದ್ರು ಎಬ್ರಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಮಂಜುನಾಥ್ ಪೂಜಾರಿ ಇರ್ಬೋದು ಡಿ ಆರ್ ರಾಜ್ ಇರ್ಬೋದು ಉದ್ಯಮಿ ಸುರೇಂದ್ರ ಶೆಟ್ಟಿ ಜೊತೆಗೆ ನೀರೇ ಕೃಷ್ಣ ಶೆಟ್ಟಿ ಈ ನಾಲ್ಕು ಮಂದಿಯ ಹೆಸರು ಮೊದಲಿಗೆ ಕಾಂಗ್ರೆಸ್ನ ಪಾಳಯದಲ್ಲಿ ಕೇಳಿ ಬರ್ತಿದ್ರು ಈ ಬಾರಿ ಕಾಂಗ್ರೆಸ್ನ ಆಕಾಂಕ್ಷಿಗಳಂತ ಹೇಳ್ಕೊಳ್ತಿದ್ರು ನಾಲ್ಕು ಜನ ಆಕಾಂಕ್ಷಿಗಳಾಗಿದ್ರು ಆದ್ರೆ ಪಕ್ಷದ ಒಂದಷ್ಟು ಬದ್ಧತೆಗಳಿಗೆ ಅವರು ಪಕ್ಷದ ಬದ್ಧತೆಯಲ್ಲಿ ಈ ಬಾರಿ ಯಾರು ನಿಜವಾದ ಆಕಾಂಕ್ಷಿ ಮತ್ತು ನಿಜವಾದ ಅಭ್ಯರ್ಥಿ ಯಾರು ಅನ್ನೋದು ಬಾರಿ ನಿಜವಾದ ಅಭ್ಯರ್ಥಿ ಯಾರು ಅನ್ನುವಂಥದ್ದು ಕೂಡ ಈ ಕುತೂಹಲಕ್ಕೆ ಕಾರಣ ಆಗಿತ್ತು ಕೊನೆಗೂ ಇದೀಗ ಮುನಿಯಲ್ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ಪಕ್ಷ ಈಗ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದೆ ಟಿಕೆಟ್ ನೀಡಿದೆ ಅಂತ ಹೇಳ್ಬೋದು ಇದರಿಂದ ಅಸಮಾಧಾನ ಯಾರಿಲ್ಲ ಕೊನೆಯ ತರತಿಯಲ್ಲಿ ಮಂಜುನಾಥ್ ಪೂಜಾರಿ ಹಾಗೂ ಮುನಿಯಲ್ ಉದಯ್ ಶೆಟ್ಟಿ ಅವರ ಹೆಸರು ಕೇಳಿ ಬರ್ತಿತ್ತು ಕೊನೆಗೆ ಇದೀಗ ಮುನಿಯಲ್ ಉದಯ್ ಶೆಟ್ಟಿ ಅವರು ಅಂತಿಮವಾಗಿ ಟಿಕೆಟ್ ಪಡೆದಿದ್ದಾರೆ ಅಂತ ಹೇಳ್ಬೋದು
ಓಕೆ, ಇನ್ನು ಅಲ್ಲಿ ಬಿಲ್ಲವರ ಎದುರು ಬಂಟರನ್ನ ನಿಲ್ಲಿಸಿದ್ದಾರೆ, ಹಾಗಾದ್ರೆ ಈ ಬಾರಿಯ ಚುನಾವಣೆ ಹೇಗಿರಬಹುದು ಕಾರ್ಕಳದಲ್ಲಿ? ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ಜಾತಿ ರಾಜಕೀಯ ಕೂಡ ಬರಬಹುದು. ಜಿದ್ದಾಜಿದ್ದಿನ ಹೋರಾಟ ನಡೆಯುವುದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಹೀಗಾಗಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಬಿಲ್ಲವರು ಒಂದಷ್ಟು ಬಲಿಷ್ಠ ಆಗಿರ್ಬೋದು. ಅದರ ಜೊತೆಗೆ ಬಂಟ ಸಮುದಾಯದ ವ್ಯಕ್ತಿ ಕೂಡ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ನೀಡುವುದರಿಂದ ಜಿದ್ದಾಜಿದ್ದಿನ ಹೋರಾಟ ನಡೆಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಕಾರ್ಕಳದ ಒಟ್ಟು ಲೆಕ್ಕಾಚಾರವನ್ನು ಹಾಕುವುದೇ ಈ ಬಾರಿ ಕಷ್ಟಕರ ಆಗಿಂದ ಹೇಳ್ಬಹುದು. ಖಂಡಿತ ಹೌದು. ಇನ್ನು ಅಲ್ಲಿ ಎಲ್ಲಾದರೂ ಬಂಡಾಯದ ಬಿಸಿ ಏರುವ ಸಾಧ್ಯತೆ ಇದೆಯಾ? ಹೇಗೆ ಬಂಡಾಯದ ಬಿಸಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಈಗಾಗಲೇ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಆಕಾಂಕ್ಷಿ ಮತ್ತು ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಿದೆ ಅಂತ ಹೇಳ್ಬೋದು. ಪಕ್ಷೇತರ ಅಭ್ಯರ್ಥಿಯಾಗಿ ಪ್ರಮೋದ್ ಮುತಾಲಿಕ್ ಅವರು ಕಣಕ್ಕಿಳಿಯಲಿದ್ದಾರೆ. ಜೊತೆಗೆ ಕಾಂಗ್ರೆಸ್ನಿಂದ ಮುನಿಯಾಲ್ ಉದಯಕುಮಾರ್ ಶೆಟ್ಟಿ, ಬಿಜೆಪಿಯಿಂದ ಸುನೀಲ್ ಕುಮಾರ್ ಸ್ಪರ್ಧಿಸಿದ್ರೆ, ಆತ ಜೆಡಿಎಸ್ ನಿಂದಲೂ ಕೂಡ ಒಂದು ಶ್ರೀಕಾಂತ್ ಕುಚ್ಚೂರ್ ಎಂಬವರ ಹೆಸರು ಕೇಳಿ ಬರ್ತಿದೆ. ಜೊತೆಗೆ ಬಿಜೆಪಿಯಲ್ಲಿ ಟಿಕೆಟ್ ನೀಡಿ ಅಂತ ಒಂದು ಟಿಕೆಟ್ ಅನ್ನು ಕೇಳ್ತಿದ್ದಂತ ಮಮತಾ ಹೆಗಡೆ ಅವರು ಕೂಡ ಈ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರೆ ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಿದೆ. ಜೊತೆಗೆ ರಾಯಚೂರು ಮೂಲದ ಒಂದು ಹನುಮಂತ್ ಸೇನೆಯ ಸಂಚಾಲಕರಾದಂತ ಹನುಮಂತಪ್ಪ ರಾಯಚೂರು ಕೂಡ ಕಾರ್ಕಳದಲ್ಲಿ ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಕಣಕ್ಕೆ ಇಳಿಯಲಿದ್ದಾರೆ ಅಂತ ಹೇಳ್ಬೋದು. ಓಕೆ, ಇನ್ನು ಅದೇ ರೀತಿ ಮುಂದಿನ ದಿನಗಳಲ್ಲಿ ಕಾರ್ಕಳದಲ್ಲಿ ಅನೇಕ ಬದಲಾವಣೆಗಳು ಕೂಡ ಆಗಬಹುದು, ಏನಾದರೂ ಬೆಳವಣಿಗೆಗಳು ಕೂಡ ಆಗುವಂತಹ ನಿರೀಕ್ಷೆ ಇದೆ. ಹಾಗಾದ್ರೆ ಅಲ್ಲಿ ಖಂಡಿತ ಕಾರ್ಕಳ ಒಟ್ಟು 209 ಮತ ಘಟಕಗಳಲ್ಲಿ ಕೂಡ ಒಂದು ರೀತಿಯ ಕುತೂಹಲ ಮೂಡಿದೆ ಅಂತ ಹೇಳ್ಬೋದು. ಚುನಾವಣೆಯ ಈ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಒಂದು ರೀತಿ ಕುತೂಹಲವನ್ನು ಮೂಡಿಸಿರುವಂತಹ ಕ್ಷೇತ್ರ ಈ ಕಾರ್ಕಳ ಅಂತ ಹೇಳ್ಬೋದು. ಓಕೆ, ಧನ್ಯವಾದಗಳು ಸರ್ ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಇವಿಷ್ಟು ನಮ್ಮ ಪ್ರತಿನಿಧಿಯಾಗಿರುವಂತಹ ಹರಿಪ್ರಸಾದ್ ಅವರು ನೀಡಿರುವಂತಹ ಹೇಳಿಕೆಗಳು.